ತಲೆ ಕೂದಲು ತುಂಬ ಉದುರ್ತಿದೆಯೇ? ಇನ್ನು ಮುಂದೆ ಚಿಂತೆ ಬೇಡ, ಇಲ್ಲಿದೆ ನೋಡಿ ಅದ್ಭುತವಾದ ಮನೆಮದ್ದು. ಕೂದಲಿಗೆ ಸದೃಢತೆ, ಕಪ್ಪು ಬಣ್ಣ ಜೊತೆಗೆ ಕೂದಲಿನ ತುದಿ ತುಂಡಾಗುವ ಸಮಸ್ಯೆಯನ್ನು ದೂರ ಮಾಡಲು ಕರಿಮೆಣಸು ತುಂಬ ಸಹಕಾರಿಯಾಗಿದೆ. ಕೊಬ್ಬರಿ ಎಣ್ಣೆಗೆ ಕರಿಮೆಣಸಿನ ಪುಡಿಯನ್ನು ಮಿಶ್ರಣ ಮಾಡಿ ಇಟ್ಟುಕೊಳ್ಳಬೇಕು. ಈ ಎಣ್ಣೆ ಹಚ್ಚುವಾಗ ಸ್ವಲ್ಪ ಬಿಸಿ ಮಾಡಿ ಹಚ್ಚಬೇಕು. ಕರಿಮೆಣಸಿನಲ್ಲಿ ವಿಟಮಿನ್ KA ಹಾಗೂ ಇ ಹೇರಳವಾಗಿದೆ. ಇದು ಒಣ ಕೂದಲಿನ ಸಮಸ್ಯೆಯನ್ನು ನಿವಾರಿಸುವುದು, ಏಕೆಂದರೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ವಿಟಮಿನ್ ಎ ಹೇರಳವಾಗಿದೆ. ಇದರಿಂದ ಕೂದಲು ಆರೋಗ್ಯಕರವಾಗಿರುವುದರ ಜೊತೆಗೆ ನಿರ್ಜೀವ ಕೂದಲಿನ ಸಮಸ್ಯೆಯನ್ನು ದೂರ ಮಾಡುತ್ತದೆ. ಬೋಳು ಸಮಸ್ಯೆ ಹೋಗಲಾಡಿಸಲು ಕರಿಮೆಣಸನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಹಚ್ಚಿ 30 ನಿಮಿಷ ಬಿಟ್ಟು ಸ್ನಾನ ಮಾಡುವುದರಿಂದ ಈ ಸಮಸ್ಯೆಯು ದೂರವಾಗುವುದು. ಈ ಮನೆಮದ್ದು ಉಪಯೋಗಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿ ಆಶ್ಚರ್ಯ ಪಡುವಿರಿ. 2 ಕಾಳು ಕರಿಮೆಣಸು, 1 ಇಂಚು ಶುಂಠಿ, 1 ನೆಲ್ಲಿಕಾಯಿ, 4 ಚಮಚ ಅಲವೇರಾ ಜೆಲ್ಲು, ಕರಿಬೇವಿನ ಎಲೆ, ಇದನ್ನು 1/4 ಕಪ್ ಎಣ್ಣೆ ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸಿ ತಲೆಯ ಬುಡಕ್ಕೆ ಹಚ್ಚಿಕೊಂಡು ವಾರಕ್ಕೊಮ್ಮೆ ಬಂದರೆ ಇದರಿಂದ ಕೂದಲು ಉದುರುವುದು, ಹೊಟ್ಟಿನ ಸಮಸ್ಯೆಯು ದೂರವಾಗುವುದು, ಕೂದಲು ಸೊಂಪಾಗಿ ಅದ್ಭುತವಾದ ಪರಿಣಾಮ ಬೀರುವುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.